ನಮ್ಮ ಸಿನಿಮಾನೇ ಕಾನ್ಸೆಪ್ಟ್ ಬಂದೆ ಒಂದು ಜೋಡಿ ಅಕ್ಕಿಗಳನ್ನ ಒಂದು ಮಾಡೋ ಕಾನ್ಸೆಪ್ಟು. ಸೊ ಒಂದು ಮಾಡೋ ಕಾನ್ಸೆಪ್ಟ್ ಇದನ್ನ ಪ್ರೇಮಿಗಳ ದಿನಾಚರಣೆ ದಿವಸನೇ ಮಾಡೋಣ, ರಾಧಾ ಸರ್ಚಿಂಗ್ ರಮಣಾ ಮಿಸ್ಸಿಂಗ್ ಅಂತ ಪ್ಲ್ಯಾನ್ ಮಾಡಿ ಆ ಸಿನಿಮಾ ಕಂಟೆಂಟ್ಗೆ ಕರೆಕ್ಟಾಗಿ ಅದೇ ದಿನ ಫಿಕ್ಸ್ ಮಾಡಿ ಇನ್ನೆಲ್ಲ ಮಾಡಿ ಇವತ್ತು ಪ್ರೋಗ್ರಾಮ್ ಮಾಡಿದ್ವಿ. ಸರ್, ಯುವ ಪ್ರತಿಭೆಗಳನ್ನ ಕನ್ನಡ ಚಿತ್ರರಂಗ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಒಂದು ಎಲಿಮೆಂಟ್ನ ಹುಡುಕ್ತಾರೆ ನಮ್ಮವರು, ಯಾವುದಾದ್ರೂ ಒಂದು ಒಳ್ಳೆ ಎಲಿಮೆಂಟ್ ಸಿಕ್ಕಿದೆ ನಿಮ್ಮ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಪ್ರೇಕ್ಷಕರು ಮುಗಿ ಬೀಳ್ತಾರೆ ಥಿಯೇಟರ್ ಬರೋದಕ್ಕೆ. ಆ ಒಂದು ಅಂಶ ಯಾವುದಿರ್ಬೋದು ಸರ್? ಸರ್ಚಿಂಗು ಮಿಸ್ಸಿಂಗಲ್ಲಿ ಅದೇ ಒಂದು ದೊಡ್ಡ ಅಂಶ. ಥಿಯೇಟ್ರಿಗೆ ಬಂದ್ರೆ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ. ಪ್ರತಿದಿನ ಒಬ್ಬ ಮನುಷ್ಯ ಪ್ರತಿಯೊಂದು ಸರ್ಚ್ ಮಾಡ್ತಾ ಇರ್ತಾನೆ, ಮಿಸ್ ಮಾಡ್ಕೊತಾ ಇರ್ತೇನೆ ನಾನು. ಗಾಡಿ ಕೀ ಆಗಲಿ, ಬೆಳಗ್ಗೆ ಅವನಿದ್ದ ವ್ಯಾಲೆಟ್ ಆಗಲಿ, ಸೊ ಅದೇ ಥರ ಖಾತೆನೂ ಅಷ್ಟೇ. ಇದರಲ್ಲಿ ಅವರಿಬ್ಬರು ಸರ್ಚಿಂಗ್ ಮಿಸ್ಸಿಂಗ್ ಖಾತೆನ ಇದರಲ್ಲಿ ಹೇಳ್ತೀನಿ, ಅದು ತುಂಬ ಇಷ್ಟ ಆಗುತ್ತೆ ಪ್ರೇಕ್ಷಕರಿಗೆ. ಸರ್, ಇದು ಜಾನರು ಹಾರರ್ ಇರುತ್ತಾ ಇಲ್ಲ ಸಸ್ಪೆನ್ಸ್ ಇರುತ್ತಾ ಥ್ರಿಲ್ಲರ್ ಇರುತ್ತಾ ಸರ್? ನೀವು ಕೇಳಿದ್ದೆಲ್ಲ ಇರುತ್ತೆ ಇದರಲ್ಲಿ, ಸಸ್ಪೆನ್ಸ್ ಹಾರರ್. ಸೊ ಎಲ್ಲರ ಅಭಿರುಚಿಗಳಿರುವಂಥ ಸಿನಿಮಾ. ಸರ್, ಪ್ರೊಡ್ಯೂಸರ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸೊ ಯಾವ ರೀತಿ ಅವರ ಆಧರಣೆ ಇತ್ತು, ಪ್ರೋತ್ಸಾಹ ಯಾವ ರೀತಿ ಇತ್ತು? ಇಲ್ಲ, ಪ್ರೊಡ್ಯೂಸರ್ ತುಂಬ ಕೋಪರೇಟಿವ್. ಅಂದರೆ ನಾವು ಸಿನಿಮಾನ ಇಲ್ಲೇ ಶೂಟ್ ಮಾಡ್ತೀನಿ, ಆ ಜಾಗದಲ್ಲಿ ಮಾಡ್ತೀನಿ ಸರ್ ಅಂತ. ಇಲ್ಲ ಮಾಡು ಶ್ರೀಕಾಂತ್ ಅನ್ನೋರು, ಪ್ರತಿಯೊಂದಕ್ಕೂ ಅವರೇ ಮುಂದೆ ಅಂತ. ಇಲ್ಲ ಶ್ರೀಕಾಂತ್ ಮಾಡು, ಇಲ್ಲ ಸರ್ ಒಂದಿನ ಮತ್ತೆ ಶೂಟಿಂಗ್ ಜಾಸ್ತಿ ಮಾಡೋಣ, ಇನ್ನೊಂದು ಹೊಸಬ್ರಲ್ವಾ ಸ್ವಲ್ಪ ತಪ್ಪುಗಳಾಗುತ್ತೆ ಅಂದರೆ ಇಲ್ಲ ಸರ್ ಮಾಡಿ ಅಂತ. ದುಡ್ಡು ಕಾಸು ವಿಷಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಯಾವತ್ತೂ ಹಿಂದ್ಲೇಟೇ ಹೊಡೆಯಲಿಲ್ಲ. ನಮ್ಗೆ ಅದೊಂದು ಅಡ್ವಾಂಟೇಜ್, ಯಾಕಂದ್ರೆ ನಮ್ಮ ಅಂಥ ಪ್ರೊಡ್ಯೂಸರು ಖುಷಿ, ಇನ್ನೂ ಒಬ್ಬ ನಿರ್ದೇಶಕನಿಗೆ ಅಂಥ ಪ್ರೊಡ್ಯೂಸರ್ ಅವರೇ ಸಿಗಲಿ, ಇನ್ನೂ ಒಂದಷ್ಟು ಸಿನಿಮಾ ಮಾಡಲಿ ಅನ್ನೋದು ನನ್ನ ಆಸೆ. ಸರ್, ಆವಾಗಲೇ ನಾನು ಮೇಡಮ್ ಹತ್ರ ಮಾತಾಡ್ತಿದ್ದೆ, ಅವ್ರು ಹೇಳಿದ್ರು ಆಲ್ರೆಡಿ ನಾನು ಸೆಕೆಂಡ್ ವೇವ್ ಬರೋಕ್ಕಿಂತ ಮುಂಚೆನೆ ನಾವು ಆಲ್ರೆಡಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ ಅಂತ. ಸರ್, ಶೂಟಿಂಗ್ ಆಗಿ ಆದಮೇಲೆ ನೀವು ವಿಜುವಲ್ಸ್ ನೋಡಿದ್ಮೇಲೆ ಏನಾದರೂ ಸ್ಪಾಟ್ ಚೇಂಜಸ್ ಮಾಡಬೇಕು ಅಂತ ಅನ್ನಿಸ್ತಾ? ಇಲ್ಲ ಇಲ್ಲ ಸರ್, ಏನು ಚೇಂಜಸ್ ಮಾಡಬೇಕು ಅಂತ ಅನ್ನಿಸ್ತೀರಾ? ಯಾಕೆಂದರೆ ಸಿನಿಮಾ ಪ್ರೇಕ್ಷಕನಿಗೆ ಏನು ಕೂತ್ಕೊಂಡ್ರೆ ಏನು ಬೇಕಿರುತ್ತೆ, ಆ ಪ್ರತಿಯೊಂದು ಅಂಶನೂ ಅದರಲ್ಲಿದೆ. ಸೊ ಅದಕ್ಕೋಸ್ಕರ ಏನು ಚೇಂಜಸ್ ಅನ್ನಿಸ್ತಿಲ್ಲ ನಮಗೆ. ನಮಗೆ ಖುಷಿ ಆಗುತ್ತೆ, ನಾನು ಈಗಲೂ ನೋಡ್ತಾ ಇರ್ತೀನಿ. ಸರ್, ಮುಂಚೆ ನೀವು ಪ್ಲಾನ್ ಮಾಡಿದ ಬಜೆಟಲ್ಲೇ ಈ ಸಿನಿಮಾ ಬಂತಾ ಇಲ್ಲ ಏನಾದರೂ? ಇಲ್ಲ ಇಲ್ಲ, ಬಜೆಟ್ ಪರ್ಸೆಂಟೇಜ್ ವೈಸ್ ಚೇಂಜ್ ಆಗಿದೆ? ಇಲ್ಲ ಇಲ್ಲ, ಬಜೆಟ್ ಬಗ್ಗೆ ಇಲ್ಲ. ನಾವು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಪ್ರೊಡ್ಯೂಸರು, ಬಜೆಟ್ ಬಗ್ಗೆ ನಾನು ಹೇಳಲೂ ಇಲ್ಲ, ಅವ್ರು ನಾನು ಕೇಳಲೂ ಇಲ್ಲ. ಮಾಡು ಶ್ರೀಕಾಂತ್ ಸಿನಿಮಾ, ಒಂದೊಳ್ಳೆ ಸಿನಿಮಾ ಮಾಡೋಣ, ಕುತ್ಕೊಂಡು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಬೇಕು ಅಂತ ಆ ಥರ ಮಾಡಿ ಮಾಡಿದ್ದೀನಿ. ಸರ್, ಜನರಲ್ ಆಗಿ ನಾವು ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದಾಗ ಮೇನ್ ಥಿಂಗ್ ಬರೋದು ಸಿಂಕಿಂಗ್ ಪ್ರಾಬ್ಲಮ್. ಅಂದರೆ ನನ್ನ ವಿಜುವಲ್ಸ್ ಅಂದರೆ ಡೈರೆಕ್ಟರ್ ವಿಜುವಲ್ಸು ಈ ರೀತಿ ಇರುತ್ತೆ, ಔಟ್ಕಮ್ ಈ ಥರ ಬರಬೇಕು ಅಂತ. ಸೊ ಅವ್ರ ಕಡೆಯಿಂದ ಸಂಪೂರ್ಣವಾಗಿ ಬಂತಾ ಇಲ್ಲ, ಅದನ್ನು ತರಿಸ್ಲಿಕ್ಕೆ ಏನಾದರೂ ಕಷ್ಟಪಡಬೇಕಾಗಿತ್ತ ಅಂತ? ಇಲ್ಲ ಇಲ್ಲ ಇಲ್ಲ, ಅವ್ರನ್ನ ನಾವು ವರ್ಕ್ಶಾಪ್ ಮಾಡಿಸಿದ್ದೋ ಫಸ್ಟು, ಅವ್ರನ್ನ ಸೆಲೆಕ್ಟ್ ಆದಾಗ ವರ್ಕ್ಶಾಪ್ ಮಾಡಿಸಿ ಆಫೀಸಲ್ಲಿ ವರ್ಕ್ಶಾಪ್ ಮಾಡಿ ಸ್ಪಾಟ್ಗೆ ಹೋಗೋಷ್ಟರಲ್ಲೇ ಅವರು ನಾನೇನು ಕೇಳ್ತೀನಿ ಅದಕ್ಕೆ ಜಾಸ್ತಿ ಕೊಡೋಂಗಿದ್ರು. ನಾನೇ ಅವಾಗೇನು ಹಿಂಗಲ್ಲ ಇನ್ನೊಂದು ಚೂರು ಕಮ್ಮಿ ಮಾಡು ಅನ್ನೋ ಸ್ಟೇಜಿಗೆ ತಂದಿದ್ರು ನನಗೆ. ಅದೊಂದು ಖುಷಿ ಆಯ್ತು ನನಗೆ, ಹೊಸಬ್ರು ಅಂತ ಎಲ್ಲೂ ಅನ್ಸಲ್ಲ ಯಾರಿಗೂ. ಸರ್, ಈ ಸಿನಿಮಾದಲ್ಲಿ ಮೇಡಮ್ ನೀವು ಹೇಳ್ದಂಗೆ ಎಲ್ಲ ಯುವ ಪ್ರತಿಭೆಗಳಿದ್ದಾರೆ, ಖಂಡಿತ ಎಲ್ಲ ಒಪ್ಕೊಳ್ಳೋಣ. ಸೊ ಔಟ್ಪುಟ್ ನಾವು ನೋಡಿದ್ರೆ ಖಂಡಿತವಾಗ್ಲೂ ಇದು ಹೊಸಬ್ರು ಮಾಡಿರುವಂಥ ಸಿನಿಮಾ ಅಂತ ನನಗಂತೂ ಅನಿಸಿಲ್ಲ. ಓಕೆ, ಸೊ ನಾಳೆ ಪ್ರೇಕ್ಷಕರಿಗೂ ಅದನ್ನೇ ಫೀಲ್ ಮಾಡ್ತಾರೆ. ಸೊ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸರ್, ಆಫ್ಟರ್ ಪ್ಯಾಂಡಮಿಕ್ ಯಾವ ರೀತಿ ಆಧರಣೆ ಸಿಗಬೇಕು ಪ್ರೇಕ್ಷಕರಿಗೆ? ಇದು ಹಿಂಗಿಲ್ಲ, ಪ್ರೇಕ್ಷಕರಿಗೆ ಈ ಸಿನಿಮಾದಲ್ಲಿ ತುಂಬ ಖುಷಿಯಾಗುತ್ತೆ. ಬಂದು ಒಂದು 2 hours ಕೂಳ್ತಾರೆ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ ನೋಡ್ತಾ ಇದ್ರೆ, ಇನ್ನೊಂದು ಸರಿ ನೋಡೋಣಮ್ಮ ಅನ್ನೋ ಫೀಲ್ ಇರುತ್ತೆ. ಖುಷಿಯಾಗಿ ಥಿಯೇಟ್ರಿಂದ ಈಚೆ ಬರ್ತಾರೆ, ಎಂಜಾಯ್ ಮಾಡ್ತೀನಿ, ಅದಂತೂ ಗ್ಯಾರಂಟಿ. ಸರ್, OTT ಏನಾದರೂ ಪ್ಲಾನಿಂಗ್ ಇದೆಯಾ ಸರ್? ಇಲ್ಲ ಸರ್, ಥಿಯೇಟ್ರಿಗೆ ಬರ್ತೀವಿ, ಥಿಯೇಟ್ರಿಗೆ ಬರ್ತೀವಿ. ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.